ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಈಗ 9:08 ಇದೆ. ಇನ್ನೂ ಈಗ ನಮ್ಮ ಮಹಾಸಂಚಿಕೆಯ ನಂಬರು ಇವತ್ತು ಬುಧವಾರ 1 ಡಿಸೆಂಬರ್ 2021 ಮಹಾಸಂಚಿಕೆಯ ನಂಬರು 1417. ಇದರಲ್ಲಿ ಪಾರ್ಟ್ 9 ಮುಗಿಸಿ ಪಾರ್ಟ್ 10 ಅದರಲ್ಲಿ ಆದಿಲಕ್ಷ್ಮಿ ಅಷ್ಟಲಕ್ಷ್ಮಿಯರಲ್ಲಿ ಆದಿಲಕ್ಷ್ಮಿಯ ಬಗ್ಗೆ ಆಗಲೇ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಲ್ಲಿ ಆದಿಲಕ್ಷ್ಮಿ ತಮಗೆಲ್ಲರಿಗೂ ದಿವ್ಯ ದರ್ಶನ ಕೊಡೋದಕ್ಕಾಗಿ ಬಹಳ ಸಜ್ಜಾಗಿ ಆದಿಲಕ್ಷ್ಮಿ ಇಲ್ಲಿ ತನ್ನ ದರ್ಶನ ಸೌಭಾಗ್ಯವನ್ನು ನೀವೆಲ್ಲ ಪಡೀರಿ ಅಂತ ನಿಂತಿದ್ದಾಳೆ ಅಂತ ಭಾವಿಸ್ಕೊಂಡು ಆದಿಲಕ್ಷ್ಮಿಯ ವಿವರಣೆಯನ್ನು ನಾನು ಕೊಂಚ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟು ಈಗ ಆದಿಲಕ್ಷ್ಮಿ ಬಗ್ಗೆ ಹೊಂದಿರೋ ಆ ಸ್ತೋತ್ರವನ್ನು ಒಂದು ಸತಿ ಪಠಿಸಿ ನಂತರ ಅದನ್ನೇ ನಾನು ಸಿಗ್ನೇಚರ್ ಟ್ಯೂನು ಆರ್ಬಿ. ಸೊ ಆರ್ಬಿಯಲ್ಲಿ ತಾಯಿಯ ಸ್ವರೂಪವನ್ನು ದಿವ್ಯ ದರ್ಶನ ಮಾಡೋಣ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣಮಂಡಿತ ಮೋಕ್ಷಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜ ವಾಸಿನಿ ದೇವಸು ಪೂಜಿತೆ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಇದು ಇಲ್ಲಿ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ ಅನ್ನೋದು ಈ 8 ಲಕ್ಷ್ಮಿಯರಲ್ಲಿ ಅಲ್ಲಲ್ಲಿ ಇದು ಕಾಮನ್ ಆಗಿರುತ್ತೆ. ಲಕ್ಷ್ಮಿ ಹೆಸರು ಚೇಂಜ್ ಆಗ್ತಾ ಇರುತ್ತೆ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಅದು ಬಿಟ್ಟರೆ ಇನ್ನು ಬಾಕಿದೆಲ್ಲ ಕೊನೆಯ ಸಾಲು 4 ಸಾಲಿನ ಇರೋ ಈ ಪಂಕ್ತಿ ಇರೋವಂಥ ಈ ಸ್ತೋತ್ರದಲ್ಲಿ ಕೊನೆಯದು ಜಯ ಜಯ. ಅಂದರೆ ವಾಟ್ ಈಸ್ ಜಯ ಜಯ ಹೇ, ಅದೇ ಇಂಪಾರ್ಟೆಂಟ್ ನಮಗೆ. ನಾವು ನಮ್ಮ ನ್ಯಾಷನಲ್ ಆ್ಯಂಥಮ್ ನಮ್ಮ ಭಾರತದ ದೇಶ ಜಯ ಹೇ ಅಂತಲೇ ಶುರುವಾಗುತ್ತೆ. ಅಂದರೆ ಎಲ್ರಿಗೂ ನಾವು ಮಾಡೋ ಕೆಲಸದಲ್ಲಿ ಸಿಕ್ಕಬೇಕಾಗೋದು ಜಯ. ಏನೇ ಒಂದು ಯಾವ ಆ ಕೆಲಸ ಈ ಕೆಲಸ ಅಂತಲ್ಲ, ಎವ್ರಿಬಡೀಸ್ ಏಮ್ ಅಂದರೆ ಲಕ್ಷ್ಯ ಲಕ್ಷ್ಮಿ. ಗುರಿ ಏನು ಅಂದರೆ ನಮಗೆ ಜಯ. ನಾವು ಮಾಡೋ ಕೆಲಸದಲ್ಲಿ ಮೊದಲು ನಾವು ಮಾಡ್ತಿರೋ ಕೆಲಸ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ನಮಗೆ ನಮ್ಮ ಆತ್ಮಕ್ಕೆ ಅದು ಓ ವಾಟ್ ದಿ ವರ್ಕ್ ಐ ಹ್ಯಾವ್ ಅಂಡರ್ಟೇಕನ್, ಇದು ಇದರಲ್ಲಿ ಜಯ ಸಿಗುತ್ತೆ ಅಂತ ಪಾಸಿಟಿವ್ ಥಿಂಕಿಂಗ್ ಯೋಚನೆ ಮಾಡಿಕೊಂಡ್ರೆ ಆಗ ಅದು ಜಯ ಜಯ ಹೇ
ಇಲ್ಲಿ ಮಧು ಒಂದೊಂದನ್ನುಕ್ಕೂ ಮಧುಸೂದನ ಕಾಮಿನಿ ಅನ್ನೋದು ಕಾಮನ್, ಮಧುಸೂದನ ಮಧುಸೂದನ ಅದನ್ನು ಅರ್ಥ ಮಾಡೋಣ ಆಮೇಲೆ. ಇಲ್ಲಿ ಆದಿಲಕ್ಷ್ಮಿ ಸದಾ ಪಾಲೆಯ, ಮೊದಲನೆಯ ಲಕ್ಷ್ಮೀನ ಆದಿಲಕ್ಷ್ಮಿ ಪಾಲೆಯ ಮಾಮ. ಒಂದು ಸತಿ ಇದನ್ನು ಒಂದು ಇದೇ ಆರ್ ಬಿನಲ್ಲಿ ಸಿಗ್ನೇಚರ್ ಟ್ಯೂನಲ್ಲಿ ಒಂದು ಸತಿ ಹಾಡಿಬಿಟ್ಟು ಆಮೇಲೆ ಆ ಶ್ಲೋಕಕ್ಕೆ ವಿವರಣೆ ಈ ಸಂಚಿಕೆಯಲ್ಲಿ ಕೊಡೋಂಥ ಪ್ರಯತ್ನ ಮಾಡಿ ಆದಿಲಕ್ಷ್ಮಿ ನಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರಲಿ ಅಂತ ಕೇಳ್ಕೊಳ್ಳೋಣ. ಸುಮನಸಬೋದಿತ ಸುಮನಸ ವಂದಿತ ಸುಂದರಿ ಮಾಧವಿ ಸುಮನಸ ವಂದಿತ ಮಾಧವಿ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಚಂದ್ರ ಸಹೋದರಿ ಹೇಮಮಯ ಮುನಿಗಣ ಮಂಡಿತ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ಮಂಜುಳ ಭಾಷಿಣಿ ವೇದನುತೇ ವೇದನುತೆ ಪಂಕಜ ವಾಸಿನಿ ಪಂಕಜ ವಾಸಿನಿ ದೇವ ಸುಪೂಜಿತೆ ಪಂಕಜ ವಾಸಿನಿ ದೇವ ಸುಪೂಜಿತೆ ಸದ್ಗುಣ ಸದ್ಗಣ ಸದ್ಗಣ ವರ್ಷಿಣಿ ಸದ್ಗಣ ವರ್ಷಿಣಿ ಶಾಂತಿಯುತೆ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಆದಿಲಕ್ಷ್ಮಿ ಸದಾ ಸದಾ ಪಾಲಯ ಮಾಯ ಆದಿಲಕ್ಷ್ಮಿ ಸದಾ ಪಾಲಯ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಪಾಶಿಣಿ ವೇದನುತೆ ಪಂಕಜ ವಾಸಿನಿ ದೇವ ಸುಪೂಜಿತೆ ಸದ್ಗಣ ವರ್ಷಿಣಿ ಶಾಂತಿಯುತೆ ಜಯ ಹೇ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಆದಿಲಕ್ಷ್ಮಿ ಸದಾ ಪಾಲಯ. ಈಗ ನಮ್ಮ ಶಿವಶಕ್ತಿ ಕಲಾಕೇಂದ್ರದಲ್ಲಿ ಆದಿಲಕ್ಷ್ಮಿ ಇಲ್ಲಿ ನಮ್ಮೆಲ್ಲರನ್ನು ಕಾಪಾಡೋದಕ್ಕಾಗಿ ಸಿದ್ಧಳಾಗಿದ್ದಾಳೆ. ಆ ತಾಯಿಗೆ ಅವಳು ಸುಮನಸ ವಂದಿತ ಸುಂದರಿ, ನಾವೆಲ್ಲರೂ ಕೂಡ ಅವಳ ಮನಸ್ಸು ಅಂದರೆ ನಾವು ಎಲ್ಲರೂ ಕೂಡ ಏನೇ ಕೆಲಸ ಮಾಡಲಿ, ವಾಟ್ ಎವರ್ ಮೇ ಬಿ ದಿ ವರ್ಕ್ ವಿ ಆರ್ ಇಂಟ್ರೆಸ್ಟೆಡ್, ಅದನ್ನು ನಾವು ಒಳ್ಳೆ ಮನಸ್ಸಿನಿಂದ ಮಾಡೋಕ್ಕೆ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕಿಂತ ಸುಮನಸ ವಂದಿತ ನಾವು ಅಂಥ ತಾಯಿ ನಮಗೆ ಇಷ್ಟೊಂದು ಒಳ್ಳೆ ಕೆಲಸ ಕೊಟ್ಟಿರೋಗ ನಮ್ಮ ಮನಸ್ಸು ಅಂದರೆ ಎರಡು ಸಂಲಗ್ನವಾಗಬೇಕು ಅಂತ. ಒಂದು ಕಡೆ ಕೆಲಸಕ್ಕೆ ಹೋದಾಗ ನಾವು ಅದಕ್ಕೆ ಹೇಳಿದ್ ವರ್ಕ್ ವರ್ಕ್ ವೈಲ್ ಯು ವರ್ಕ್ ಪ್ಲೇ ವೈಲ್ ಯು ಪ್ಲೇ ಅಂತ. ವರ್ಕ್ ಪ್ಲೇಸಲ್ಲಿ ಹೋದಾಗ ವಿ ಶುಡ್ ನೆವರ್ ಕ್ಯಾರಿ ಮನೆಯದನ್ನು ವರ್ಕ್ ಪ್ಲೇಸಿಗೆ ತೊಗೊಂಡೋಗ್ಬಾರ್ದು. ವರ್ಕ್ ಪ್ಲೇಸ್ ಅಂದ್ರೆ ಮನೆ ಅದಕ್ಕೆ ನಾವೆಲ್ಲರೂ ಹೇಳೋದು ಅಲ್ಲೇ ಕೇಳಿ ಬೈಫರ್ಕೇಶನ್ ಮಾಡ್ಕೋಬೇಕು, ಕಂಪಾರ್ಟ್ಮೆಂಟ್ ವೈಸ್ ಮಾಡ್ಕೋಬೇಕು ಅನ್ನೋದೇ ಇದರ ಅಂತರ ಅರ್ಥ, ಲೌಕಿಕ ಅರ್ಥ ಮತ್ತು ಅನ್ವಯ ಅರ್ಥ. ಸುಮನಸ ವಂದಿತ ಆವಾಗ ಏನಾಗುತ್ತೆ, ವಂದಿತ ಅಂದರೆ ಬರೀ ಎಲ್ಲರೂ ಹಲೋ ನಮಸ್ಕಾರ ಅನ್ನೋದಲ್ಲ, ಪ್ರತಿಯೊಬ್ಬರೂ ಇಷ್ಟಪಡಬೇಕು. ನಮ್ಮ ಮನಸ್ಸಾಗಿದ್ದಾಗ ಅವಳು
ನಮಗೆ ಸುಂದರಿ ಅನ್ನೋ ಅರ್ಥ ಏನದು, ಮನಸ್ಸು ಚೆನ್ನಾಗಿದ್ದರೆ ಮುಖ ಚೆನ್ನಾಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಯಾ ನಮ್ಗೆ ದೇವ್ರು ಕೊಟ್ಟಿರೋ ರೂಪ ಏನಾದ್ರು ಇದ್ಕೊಳ್ಳಿ, ಆದರೆ ನಗುಕ್ಕೇನು ಕಷ್ಟ? ನಗ್ನಗ್ತಾ ಇದು ಕೆಲಸ ಮಾಡಿದ್ರೆ ವಾಟ್ ಎವರ್ ಮೇ ಬಿ ದಿ ವರ್ಕ್ ಇಂಟ್ರೆಸ್ಟೆಡ್, ಎಷ್ಟೇ ಆಗಲಿ ಒಳ್ಳೆ ಅದನ್ನು ಆನಂದದಿಂದ ಕೆಲಸ ಮಾಡಿದ್ರೆ ಅದು ಹಗುರ ಆಗುತ್ತೆ ಅಂತ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಅದನ್ನು ಸುಮನಸ ವಂದಿತ ಸುಂದರಿ. ಆಮೇಲೆ ಮಾಧವಿ, ಮಾಧವ ಅಂದರೆ ಮಾಧವನ ಹೆಂಡತಿ ಮಾಧವಿ. ಇಲ್ಲಿ ಮಾಧವಿ ಅಂತ ಹೇಳಿದ್ರೆ ಇಲ್ಲಿ ಪನ್ ಮಾಡಬೇಕು, ವಿ ಅಂದರೆ ಇಲ್ಲಿ ಆಲ್ ಇಂಗ್ಲೀಷ್ ವಿ, ಎಲ್ರಿಗೂ ಕೂಡ ಅವಳು ಒಳ್ಳೇದು ಮಾಡ್ತಕ್ಕಂಥವಳು. ಅಂದರೆ ಪ್ರಕೃತಿ ಯಾರನ್ನು ಕೂಡ ಯಾರಿಗೂ, ನಾವು ಪ್ರಕೃತಿನ ಹಾಳು ಮಾಡ್ತೀವಿ ಹೊರತು ಪ್ರಕೃತಿಯ ಸ್ವರೂಪ ಒಳ್ಳೇದಕ್ಕೋಸ್ಕರನೇ ನಮಗೆ ನಾ ಎಷ್ಟೊಂದು ಒಳ್ಳೇದಾಗಿದೆ. ಈಗ ಒಂದು 2 ವರ್ಷದಿಂದ ಕರೋನಾ ಬಂತು, ಮತ್ತೊಂದು ಬಂತು, ಒಮೆಕ್ರಾನ್ ಬಂತು ಅಂತ ಅಂದರೆ ಅಲ್ಲಿವರೆಗೂ ನಾವು ಹಾಳು ಮಾಡಿರೋದು ಈ ಪ್ರಪಂಚನ. ಅದನ್ನು ನಾವು ಜ್ಞಾಪಿಸ್ಕೊಂಡ್ರೆ ಅವಳು ನಮ್ಗೆ ಕೊಡ್ತಿರೋ ಇದು ಶಕ್ತಿ ಶಿಕ್ಷೆ ಅಲ್ಲ, ಇದು ಎಚ್ಚರಿಕೆ, ಎಚ್ಚರಿಕೆ ಕೊಡ್ತಾ ಇದ್ದಾಳೆ. ಎಚ್ಚರಿಕೆ ಗರ ನಮಗೆ ಆ ಎಚ್ಚರಿಕೆ ಕೊಡದೆ ಹೋದರೆ ಅದಕ್ಕೆ ಎಲ್ರಿಗೂ ಬಿವೇರ್, ಎಲ್ಲರೂ ಕಣಂದು ಹೇಳ್ತೀವಿ ಬಿವೇರ್ ಅಂತೀವಿ, ಆ ಬಿವೇರ್ನೆಸ್ನ ಕೊಡೋಕ್ಕೋಸ್ಕರ ಅವಳು. ಯಾಕೆ ಅಂದರೆ ಅವಳು ಚಂದ್ರ ಸಹೋದರಿ. ನಮಗೆ ಸೂರ್ಯನೇ ಎಷ್ಟು ಇಂಪಾರ್ಟೆಂಟು, ಚಂದ್ರನೂ ನೈಟ್ಗೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವಳು ನಾವು ನಾವು ಒಂದು ಎಕ್ಸಾಂಪಲ್ ಕೊಡ್ತೀವಿ. ಅವಳು ಯಾರು ಮನೆ ಯಾರು ಇದು ಗೊತ್ತಾ, ಚಂದ್ರ ಸಹೋದರಿ. ಅವಳು ಅವಳು ಅವನ ಅಣ್ಣ ತಮ್ಮ ಯಾರು ಗೊತ್ತಾ, ಚಂದ್ರ. ಅವ್ನು ಕೂಲ್, ಬಿ ಕೂಲ್ ಅಂತ. ಏನೇ ಬರಲಿ ಚಂದ್ರ ಸಹೋದರಿ. ಆಮೇಲೆ ಹೇಮಮಯಿ. ಹೇಮ ಅಂದರೆ ನಾವು ಚಿನ್ನ ಅಂತ ತೊಗೊಬಾರ್ದು. ನಾವು ಮಕ್ಕಳನ್ನ ಮುದ್ದಾಡುವಾಗ ಚಿನ್ನ ಪುಟ್ಟ ಬಂಗಾರಿ ಅಂತೀವಿ, ಚಿನ್ನನದು ಅಲ್ಲ. ಬಟ್ ಅಂದರೆ ಅದರೊಂದು ಹೈಯೆಸ್ಟ್ ಫಾರಮ್ ಆ ಲಕ್ಷ್ಮಿ ಅಂದರೆ ಅವಳು ವೆಲ್ತ್. ಅಂಥ ವೆಲ್ತ್ ನೀನು ಅಂತ ನಾವು ಒಂದೊಂದು ವ್ಯಕ್ತಿನ ಯಾರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವನು ಮಕ್ಕಳನ್ನ ನಮ್ಮಂಥ ಚಿನ್ನದಂಥ ಮಕ್ಕಳು ಅಂತಾರೆ. ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಅಂತ ನಮ್ಮ ತಾಯಿರೆಲ್ಲ ಹೇಳ್ತಾ ಇರ್ತಾರೆ. ಆ ಎಷ್ಟು ಪಾಸಿಟಿವ್ ಎನರ್ಜಿ ತುಂಬ್ತಾರೆ ನೋಡಿ. ಇವತ್ತು ಆಗಿದೆಯಪ್ಪ, ನೀ ಮುಂದೆ ಏನಾಗ್ತೀಯೋ ಗೊತ್ತಿಲ್ಲ, ಆದರೆ ನನ್ನ ಕರ್ತವ್ಯ ನಿನ್ನನ್ನು ಆ ರೀತಿ ಬೆಳೆಸೋದು ಅಂತ. ದಟ್ ಈಸ್ ದಿ ಆದಿಲಕ್ಷ್ಮಿಯ ಸ್ವರೂಪ. ಇನ್ನು ಮುನಿ ಗಣ ಮಂಡಿತ. ಇಡೀ ಯೂನಿವರ್ಸಲ್ಲಿರೋ ಯಾರ್ಯಾರು ಮುನಿಗಳು, ಎಲ್ಲ ಧರ್ಮದ ಮುನಿಗಳು ಕೂಡ ಅವಳಿಂದ ಒಂದಿತಳು ಅಂದರೆ ಪ್ರಕೃತಿಗೆ ಎಲ್ಲರೂ ಪ್ರೊಪಿಷಿಯೇಟ್ ಮಾಡಬೇಕು. ಅದರಿಂದ ಮೋಕ್ಷಪ್ರದ ಇದಕ್ಕೆಲ್ಲ ಬಹಳ ವಿಶೇಷವಾದ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಸ್ಕಾಲರ್ಸ್ ಮಂಡಿಸಿದ್ದಾರೆ. ಈ ಒಂದು ಪುಟಿಟಿನ ನಟ್ಸಲ್ಲಿ ಹೇಳ್ತಾ ಇದ್ದೀನಿ. ಮೋಕ್ಷಪ್ರದಾಯಿನಿ ಇಲ್ಲಿ ಮೋಕ್ಷ ಅಂದರೆ ಮೋಹವನ್ನು ಕ್ಷಯಿಸೋದು ಅಷ್ಟೇ. ಸಾಯೋದು ಅಂತ ತಿಳ್ಕೊಂಬಿಡ್ತೀನಿ ನಾವು ಮೋಕ್ಷ. ಎಸ್ ಅದನ್ನು ಅದು ನ್ಯಾಚ್ ವೈ ಶುಡ್ ಬಿ ಬಾದರ್ ಬಟ್ ಸಾಯು. ಹುಟ್ಟಿದ ಮೇಲೆ ಹುಟ್ಟಿಸ್ತವ್ರನ್ನು ಹುಟ್ಟಿಸ್ತವ್ರು ಹುಲ್ಮೇಯಿಸ್ತಾರೆ ಅಂತ ನಮ್ಗೆ ಅದು ಆಗೋಯ್ತು. ಹುಟ್ಟಿದ್ದೀವಿ ನಾವೆಲ್ಲ, ಕೊನೆಗಳಿಗೆ ನಮಗೆ ಯಾವ ರೀತಿ ಯಾವಾಗ ಎಲ್ಲಿ ಹೇಗೆ ಯಾಕೆ ಏನೂ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ವಿಚಾರನ ಬಿಟ್ಬಿಡೋಣ ಅದನ್ನ. ಈಗ ಗೊತ್ತಿರೋ ವಿಚಾರ ಏನು ಬದುಕಿರೋದು. ಈಗ ಬದುಕಿರೋದಕ್ಕೆ ಆದಿಲಕ್ಷ್ಮಿ ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಾಳೆ ಅಲ್ವಾ. ಮಕ್ಕಳುಗಳು ಕೇಳೋದು ನೋಡಮ್ಮ ಹಳೆ ಕತೆ ಬಿಟ್ಬಿಡು, ನಮಗೆಲ್ಲ ಹೇಳ್ತಿರ್ತೀವಿ ನಾವು ನಿತ್ಯವಾಗಲು. ಮುಂದಿನ ಈಗೇನಾಗಿದೆ, ಈಗ ಹಿಂದೆ ನೋಡಿಕೊಂಡು ಮುಂದೇನಾಗಬೇಕು ಅನ್ನೋದು ನೋಡ್ಕೊಳ್ಳೋದೇ ಒಂದು ಭೂತಕಾಲ ಆಗೋಗಿದೆ. ಈಗ ವರ್ತಮಾನ, ಭವಿಷ್ಯತ್, ಅದಕ್ಕೆ ಪುರಾಣ ಇದೆ ಭವಿಷ್ಯತ್ ಪುರಾಣ ಅಂತೇಳಿ. ಸೊ ಭವಿಷ್ಯತ್ಗೆ ನೀ ಏನು ಮಾಡ್ಕೋತೀಯ ಅಲ್ಲಿ ಈಗ ಬದುಕಿರುವಾಗ. ಮೋಕ್ಷಪ್ರದಾಯಿನಿ ಅಂದರೆ ಎವೆರಡೇ ನಮಗೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇದ್ದರೆ ಮೋಕ್ಷ ನಮಗೆಷ್ಟು ಹೇಳ್ತೀವಂತ ಯಾರು ಗ್ಯಾರಂಟಿ ಕೊಡೋಕ್ಕಾಗತ್ತೆ? ಮಲ್ಕೊಳ್ತೀವಿ, ಅದು ಮಲ್ಕೊಂಡ ಮೇಲೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದರೆ ನಮ್ಮ ತಮಾಷೆ ಮಾಡ್ತಾ ಇದ್ರು, ಡಾಕ್ಟ್ರ್ ಹತ್ರ ಹೋದರೆ ಮಾತ್ರೆ ಕೊಡ್ತಾರೋ ಅಥವಾ ಟಾನಿಕೋ ನೋಡಿ, ರಾತ್ರಿ ತಗೊಳ್ಳೋ ಮಲ್ಕೊಳ್ಳೋಗ ಒಂದು ತಗೊಳ್ಳಿ, ಬೆಳಗ್ಗೆ ಎದ್ರೆ ಇನ್ನೊಂದು ತಗೊಳ್ಳಿ. ಇದು ನಿಜ ಅದು ನಿತ್ಯ ಜೀವನದಲ್ಲಿ ಬೆಳಗ್ಗೆ ಏನು ಮಲ್ಕೊಂಡು ಒಂದೇ ಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಆ ಮೋಕ್ಷದ ಬಗ್ಗೆ ನಾವು ತುಂಬ ಅದೊಂದು ಆಧ್ಯಾತ್ಮದ ಒಂದು ಹೈಯೆಸ್ಟ್ ಲೆವೆಲ್ ಓಕೆ. ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ, ಅದು ತಾನಾಗೆ ಬರುತ್ತೆ. ಬೇಡ ಅಂದರೂ ಮೋಕ್ಷ ಕೊಡೋಕ್ಕೆ ಎಲ್ಲ ರೆಡಿಯಾಗಿರುತ್ತೆ ಅಲ್ಲಿ. ಆದರೆ ಬದುಕಕ್ಕೇನು ಮೋಕ್ಷ ಅಲ್ಲೇ ಹೇಳ್ತಾರೆ ಮಂಜುಳ ಭಾಷಿಣಿ. ಮನುಷ್ಯನಿಗೆ ಮಾತು ಕೊಟ್ಟಿರೋದ್ರಿಂದ ನೀವು ವಚನಕ್ಕೆಂದರಿದ್ರ ಅಂತ ಒಂದು ಗಾದೆ ಹೇಳ್ತಾರೆ. ವಚನಕ್ಕೆ ಎತ್ತರಿದ್ದ ಒಳ್ಳೆ ಮಾತಾಡೋಕ್ಕೆ ಏನು ಮುಟ್ಟಿಸ್ಬೇಕು, ವಿ ಹ್ಯಾವ್ ಟು ಹೇಳೋದನ್ನೇ ನೋಡಿ. ಎಲ್ಲ ರೀತಿಯಲ್ಲಿ ಕೂತ್ಕೊ ನಮ್ಮಲ್ಲಿ ನಮ್ಮ ಗುರುಗಳು ಹೇಳೋರು ಕೂತ್ಕೊಂಡ್ರು ಒಂದೇ ಕಣೆ, ಯಾಕೆ ಕುಕ್ಕರ್ ಬಡ್ಕೊಂಡ್ರು ಒಂದೇ ಅಂತ. ಸಿ ಕುಕ್ಕರ್ ಬಡ್ಕೊ ತಾಯಿನೂ ಕೂಡ ಮಗನ ತುಂಬ ಅವಳಿಗೆ ಯೂನಿಫಾರ್ಮ್ ಹಾಕಬೇಕು, ಮಗು ಗಲಾಟೆ ಮಾಡ್ತಿರುತ್ತೆ, ಅದಕ್ಕೆ ಟೈ ಅದು ಮತ್ತೊಂದು ಮಗದೊಂದೆಲ್ಲ ಇನ್ನು ಆ ಯೂನಿಫಾರ್ಮ್ ಹಾಕೋದು ಹಿಂಗೆ ಅಲ್ಲಾಡಿಸುತ್ತೆ, ಒಂದೇನಾದ್ರು ಹೊತ್ತಿರುತ್ತ ಇನ್ನೇನೋ ತಲೆ ಮಾಡ ತರಲೆ ಮಾಡುತ್ತೆ, ಕುಕ್ಕರ್ ಬಿಡ್ಕೊ ನೀನು ಅಂತ ತಾಯಿ ಅಂತಾಳೆ. ಒಂದು ಕಡೆ ನಾನು ಹೆಂಗೆ ಮಾಡಲಿ ಡ್ರೆಸ್ ಮಾಡೋಕೆ ಸುಮ್ಮನೆ ಹಾಗೆ ಹಿಂಗೆ ಮಾಡ್ತಾ ಇದ್ದಾರೆ ಒಂದು ಕಡೆ. ಸಿ ದಟ್ಸ್ ದಿ ಮದರ್ಸ್ ಆ ಆ್ಯಟಿಟ್ಯೂಡ್ ಇದೆಯಲ್ಲ, ಅಂದರೆ ಬೈತಾಳೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ
ಮುಂಜ ಆಮೇಲೆ ಆ ಮಗು ಹತ್ರ ಗಲಾಟೆ ಮಾಡಿದ್ರೆ ಯಾಕೆ ಹೇಳಿದೆ ತಿಳ್ಕೊಳ್ಳೋ ಪುಟ್ಟ ನೀನು, ಟೈಮ್ ಆಗಲಿಲ್ವಪ್ಪ, ವ್ಯಾನ್ ನೋಡು ಆಗಲೇ ಹಾರನ್ ಮಾಡ್ತಾ ಇದ್ದಾನೆ, ಹೊಟ್ಟೋಗುತ್ತೆ ಆಮೇಲೆ ನೋಡು ಸ್ಕೂಲ್ ಇಷ್ಟ ಇಲ್ವ ನಿಮಗೆ ನೋಡಿ ಹೌ ಎವ್ರಿ ಅಂದರೆ ದಿ ರೋನ್ ಆಫ್ ಮದರ್ನ ಇಲ್ಲಿ ಅದೇ ಲಕ್ಷ್ಮೀದು ಮಂಜುಳ ಭಾಷಿಣಿ ಒಳ್ಳೆ ಮಾತು ಮಗ ಹಾಗಂತ ರೈಸ್ ಯುವ ರೋಡು ತುಂಬ ಗದರಿಸ್ಕೊಳ್ಳಿದ್ರು ಕೇಳಲ್ಲ ದರ ದರ ಅಂತ ಹೇಳ್ಕೊಂಬರ್ತಾಳು ಅನಿಸುತ್ತೆ. ಹೋಗು ಅಲ್ಲಿ ಅವನಿಗೆ ಅವನು ವ್ಯಾನ್ ಡ್ರೈವರ್ಗೆ ಹೇಳಿದ್ದೀನಿ ನಾನು ಒಂದು ಅಮ್ಮ ಒಂದು ನಿಮಿಷ ಕಾಯ್ತೀವಿ ಅಷ್ಟೀಗೆ ಒಂದೊಂದೇ ನಿಮಿಷ ಎಲ್ಲರೂ ಮನೆಗೂ ಕಾಯ್ತಾ ಇದ್ದಾರೆ. ಅಲ್ಲಿ ನನಗೆ ನಮ್ಮ ಪ್ರಿನ್ಸಿಪಾಲ್ ಬೈತಾರೆ, 8 ಗಂಟೆ ಕ್ಲಾಸ್ ಶುರು ಆಗ್ತೀವಿ, ಪ್ರೇಯರ್ ಹಾಲಲ್ಲಿ ಇರಬೇಕು. ಸಿ ದೀಸ ಎಷ್ಟು ಟೆನ್ಷನಲ್ಲಿ ತಾಯಿ ಕೆಲಸ ಮಾಡ್ತಾಳೆ. ಅಮ್ಮ ಇಷ್ಟ ಆಗಿ ಯಾವುದೋ ಹೋಮ್ವರ್ಕ್ದು ಪುಸ್ತಕ ಇಟ್ಟಿರೋದಿಲ್ಲ, ಆಮೇಲೆ ಇದ್ರ ಬಾಕ್ಸು ಟಿಫನ್ ಬಾಕ್ಸಲ್ಲಿ ಲಂಚ್ಗೆ ಇಟ್ಟಿರೋದಿಲ್ಲ, ಆಮೇಲೆ ಮಗು ಅಲ್ಲಿ ಹೋದರೆ ಅಮ್ಮ ಚಾಕ್ಲೇಟೇ ಇಟ್ಟಿರಲಿ ಅಂತ ಅಲ್ಲಿಂದ ಸಿ ನೆಕ್ಸ್ಟ್ ಬಂದು ಗಲಾಟಿವಿ ಎವ್ರಿಥಿಂಗ್. ಅದನ್ನು ಅದಕ್ಕೆ ಮಂಜುಳ ಭಾಷೆ. ಆಮೇಲೆ ನೆಕ್ಸ್ಟ್ ವೇದನೂತೆ, ವೇದ ಅಂದರೆ ನಾವು ಋಗ್ವೇದ ಯಜುರ್ವೇದ ಅದು ಸರಿನೇ, ವೇದ ಅಂದರೆ ಜ್ಞಾನ ಅಂತ. ಅಂಥ ಎಲ್ಲ ವೇದಗಳು ಕೂಡ ಅಂದರೆ ಎಲ್ಲ ಜ್ಞಾನ ಕೂಡ ತಾಯಿಯ ಮುಂದೆ ನಮಸ್ಕರಿಸ್ಲೇಬೇಕು. ಯಾಕಂದರೆ ಅವಳು ಮಾಡೋ ಕೆಲಸನ ಯು ಕೆನಾಟ್ ಮೆಜರ್ ಇನ್ ಟರ್ಮ್ಸ್ ಆಫ್ ಮನಿ. ಯಾವುದು ಬಯಾಲಜಿಕಲ್ ಮದರ್ನೇ ಅಂತ ಅಲ್ಲ, ಕೋಟ್ಯಾಂತರ ಮದರ್ಸ್ನ ಎಲ್ಲರ ಮದರ್ಸ್ ಮದರ್ರೆ ಅವಳೆ ಶ್ರೀಮಾತೆ, ಅದರಿಂದ ಅವಳು ವೇದನುತೆ. ಆಮೇಲೆ ಪಂಕಜವಾಸಿನಿ, ಸಿ ಅಲ್ಲಿ ಪಂಕಜ ಅಂದರೆ ಕಮಲ, ಅವಳು ತಾಯಿಯ ಹುಟ್ಟೆ ಹೇಗೆ ತಾಯಿಗೆ ಸೃಷ್ಟಿ ಮಾಡಾಗ ಆ ಮಹಾತಾಯಿ ಪ್ರಕೃತಿ ಮಾತೆ ಒಂದು ಏನು ಇಟ್ಟು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೊಟ್ಟಿರ್ತಾನೆ ಹೆಣ್ಣಿಗೆ ಏನು ಅಂದರೆ ಕಂಪ್ಯಾಷನ್. ಜೊತೆಗೆ ಅದರಿಂದ ಅವಳು ಕಂಪ್ಯಾಷನ್ ಇರೋದ್ರಿಂದಲೇ ಹೆಣ್ಮಕ್ಳು ಜಾಸ್ತಿ ಪ್ಯಾಷನ್ ಮಾಡೋದು ಅಂತೀನಿ, ಫ್ಯಾಷನ್ ಜಾಸ್ತಿ ಅವ್ರಿಗೆ. ಯಾಕೆಂದರೆ ಶಿ ವಾಂಟೆಡ್ ಟು ಓವರ್ಕಮ್ ಆ ಒಳಗಡೆ ಸ್ಟ್ರೆಸ್ನ. ಅವಳು ಅದಕ್ಕೆ ವಜ್ರ ವೈಡೂರ್ಯ ಏನೇನು ಬೇಕೋ ಈಗಿನ ಕಾಲ ಚೂಡಿ ದಾರ ಮತ್ತೊಂದು ಯಾಕೆ ಹಾಕೋತಾಳಿದೆ, ಅವಳು ಅಪಿಯರೆನ್ಸಸ್ ಎವ್ರಿಬಡಿ ಮಾಸ್ಟು. ಅದೇ ನೋಡಿ ಪುರುಷನಿಗೂ ಪ್ರಕೃತಿಗೂ ವ್ಯತ್ಯಾಸ, ಪ್ರಕೃತಿಯ ಸ್ವರೂಪನೇ ಬೇರೆ. ಅವಳು ಶೀಸ್ ಶೋಯಿ, ಯಾಕೆಂದರೆ ಒಳಗಡೆ ಒಂದು ಕಂಡಗ ಇದಿಟ್ಕೊಂಡಿರ್ತಾಳೆ ದುಃಖ ದೊಮ್ಮ ನಾನು. ಶಿ ಡಸಂಟ್ ವಾಂಟ್ ಇಟ್, ಯಾವ ಹೆಣ್ಣುಮಗಳು ಕೂಡ ಎಕ್ಸಿಬಿಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವಳು ಏನು ಶಿ ಎಕ್ಸಿಬಿಟ್ಸ್ ಏನು ಅಂದರೆ ಇದು ಮದರ್ ಕೊಟ್ಟಿರೋ ನೇಚರ್ ಕೊಟ್ಟಿರೋ ಬಳುವಳಿ ಹೆಣ್ಣಿಗೆ ಏನು ಅಂದರೆ ನೋಬಡಿ ವಾಂಟ್ಸ್ ಟು ನಾವು ನಂಗೆ ಅದೇ ಏನೇ ಇದ್ದರೂ ಕೂಡ ನಾನು ಚೆನ್ನಾಗಿದ್ದೀನಿ ಅಂತ ಪಾಸಿಟಿವ್ ಥಿಂಕಿಂಗ್ ಏನು ಎಂಬಾಡಿಮೆಂಟ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂದರೆ ಹೆಣ್ಮಕ್ಳು. ಆ್ಯಸ್ ಅ ನೋಡಿ ಯಾರೂ ಅಪರೂಪ, ಬೇರೆಯವ್ರಿಗೆ ಬೇಕಾದ್ರೆ ಗಂಡನ ಹತ್ರ ಹೇಳ್ಕೋಬೋದು ಅಥವಾ ಮಕ್ಕಳ ಹತ್ರನೂ ಹೇಳ್ಕೊಳ್ಳಲ್ಲ ಕಷ್ಟ ಸುಖನ, ಯಾಕೆಂದರೆ ಮಕ್ಕಳ ಮೇಲೆ ಪರಿಣಾಮ ಆಗ್ಬಿಡುತ್ತೆ ಅಂತ. ಆ ದೃಷ್ಟಿಯಿಂದ ಪಂಕಜವಾಸ ದೇವಸು ಪೂಜಿತ, ಯಾರು ಯಾರು ವಧಿವಾಸನ ಇಟ್ಕೋತಾರೆ ನಾವು ಅವಳು ನಗ್ನಗ್ತಾ ಪಾಪ ಒಳಗಡೆ ಇದ್ದಿದ್ದು ಮೇಲ್ನೋಟಕ್ಕೆ ನಾವು ಅದನ್ನ ಪೆದ್ನಗೆ ಅಂತ ಕರಿತೀನಿ. ಹಾಗೆ ಮಾಡಿಕೊಂಡು ಪಾಪ ಶಿ ಜಸ್ಟ್ ಅವಳ ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್, ಒಳಗಡೆ ಇದ್ದಿದ್ದನ್ನ ಅವಳು ಅದರಿಂದ ಅವಳನ್ನ ದೇವಸು ಪೂಜಿತೆ. ಆಮೇಲೆ ಅಕ್ಷರ ಸದ್ಗುಣ, ಈಗ ನಾನು ಹೇಳ್ತಾ ಇಲ್ಲ ಇಲ್ಲಿ ಆ ಅಷ್ಟಲಕ್ಷ್ಮಿ ಸ್ತೋತ್ರದಲ್ಲಿ ಆದಿಲಕ್ಷ್ಮಿಯ ಸ್ವರೂಪನ ಅದಕ್ಕೆ ವ್ಯಾಖ್ಯಾನ ಕೊಟ್ಟರೇ ಗೊತ್ತಾಗೋದು, ಇಲ್ಲದಿದ್ದರೆ ಸುಮ್ಮನೆ ಸುಮನ ಸಂಬಂಧಿತ ಸುಂದರಿ ಮಾಧವಿ ಚಂದ ಸಹೋದರಿ ಹೇ ಮಮಯೇ ಅಂದ್ಬಿಟ್ರೆ ಗೊತ್ತು. ಇದೆಲ್ಲ ಮುನಿಗಳ ಮುನ್ ಪಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವಸು ಪೂಜಿತೆ ಸದ್ಗುಣ ವರ್ಷಿಣಿ ಶಾಂತಿಯುತೆ ಅಂದರೆ ಇಲ್ಲಿ ಸದ್ಗುಣ ವರ್ಷಿಣಿ. ಸೊ ಅವಳು ಎಲ್ಲ ಹೆಣ್ಣು ಹೆಣ್ಣು ಅಂದರೆ ಅವಳು ಸದ್ಗುಣ ಅಂತಲೇ ಅರ್ಥ. ಗುಣ ಅವಳು ಗುಣಗಳ ಗಣಿ ಏನೋರು ನಮ್ಮಲ್ಲಿ ಸದ್ಗುಣಗಳ ಗಣಿ ನಿಜ. ಈ ಕಾಲದಲ್ಲೂ ಅಷ್ಟೇ, ನೀವೆಷ್ಟೇ ಸಾಫ್ಟ್ವೇರ್ ಇಂಜಿನಿಯರ್ ಹೆಣ್ಮಕ್ಳು ಅಂದರೆ ಈಗಿನ ಕಾಲದಲ್ಲಿ ಗಂಡುಮಕ್ಳಿಗಿಂತ ಹೆಣ್ಮಕ್ಳನ್ನೇ ನೋಡಿ. ಗಂಡುಮಕ್ಳಿಂದ ಮುಂಚೆ ಎಲ್ಲ ಓ ಪುರುಷ ಪ್ರಧಾನ ಸಮಾಜದಲ್ಲಿ ಖಂಡಿತ ಈಗ ಹೋಗ್ತಾ ಇದೆ. ಆಮೇಲೆ ಮೊನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದೆ, ಮುಂಚೆ ಎಲ್ಲ ಫೈಟರ್ಸ್ನ ಹೆಣ್ಣು ಅಂತ ಗೊತ್ತಾದರೆ ಡಿಸ್ಟ್ರಾಯ್ ಮಾಡಿಬಿಡ್ತಿದ್ರು, ಕಾನೂನು ಬಂತು ಈಗ ಹಾಗೆ ಮಾಡೋ ಹಾಗಿಲ್ಲ, ಮಾಡೋ ಡಾಕ್ಟರ್ಸು ಎಲ್ಲರೂ ಅದಕ್ಕೊಂದು ಕ್ರಿಮಿನಲ್ ಅಫೆನ್ಸ್ ಆಗಿಬಿಡುತ್ತೆ. ಹೆಣ್ಮಕ್ಳ ಜನಸಂಖ್ಯೆ ಅಂಕೆ ಜಾಸ್ತಿ ಆಗ್ತಾಯಿದೆ, ಯಾಕೆಂದರೆ ಅವರ ಮುಂಚೆ ಶೋಷಣೆಗೆ ವರ್ಗ ಒಳಗಾಗ್ತಾಯಿದ್ರು, ಬೇಗ ಬೇಗ ಅರ್ಲಿ ಡೆತ್ಸ್ ಆಗ್ಬಿಡೋದು. ಪಾಪ ಹೆಣ್ಮಕ್ಳು ಮಗುಗೆ ಇದು ಕೊಡ ಜನನ ಸಂದರ್ಭದಲ್ಲಿ ಸುಮಾರು ಜನ ಹೆಣ್ಮಕ್ಳು ಪ್ರಾಣ ಕಳ್ಕೊಂಬಿಡ್ತಾಯಿದ್ರು. ಯಾಕೆ ಈಗೆಲ್ಲ ಲೇಟೆಸ್ಟ್ ಎಲ್ಲ ಬಂದಿರೋದ್ರಿಂದ ಆದರೂ ಅದನ್ನೇ ಹೆಣ್ಮಕ್ಳು ಭಾಳ ಹೆಣ್ಣಿದ್ದ ಕಡೆ ಹೆಣ್ಣು. ಅದಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನ, ಆ ಕಾಲ 400 ವರ್ಷಗಳ ಹಿಂದೆ ಪುರಂದರದಾಸರು ಹೆಂಡತಿ ಸಂತತಿ ಸಾವಿರವಾಗಲಿ ಅಂದರು, ಸಿಮ್ ಸುಮ್ಮನೆ ಹೇಳಿಲ್ಲ ಅವರು. ಯಾಕೆಂದರೆ ಅವ್ರು ಪುರಂದರದಾಸರು ಆಗಿದ್ದು ಅವ್ರ ಹೆಂಡತಿಯಿಂದಲೇ. ನಾವು ಈಗಲೂ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತೇವೆ, ಅವ್ರ ಹೆಂಡತಿಯವ್ರನ್ನೇ ಸರಸ್ವತಿ ಬಾಯಿ ಅಂತ ಅವ್ರ ಹೆಂಡತಿಯ ಹೆಸರು. ನೋಡಿ ಆ ದೃಷ್ಟಿಯಿಂದ ಕೂಡ ಶಾಂತಿ ಇವಳು ಸದ್ಗುಣ ವರ್ಷಿಣಿ ಶಾಂತಿಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯಮ. ಇದು ಒಂದು ಲಿಮಿಟ್ ಮಾಡ್ಕೊಂಡಿದ್ದೀನಿ, ಎಷ್ಟು ಹೇಳಿದ್ರು ಒಂದೊಂದು
ಆ ಲಕ್ಷ್ಮೀರ ಬಗ್ಗೆ ಒಂದು ಒಂದು ವಿವರಣೆ, ನಂತರ ಅದರ ಗಾಯನ, ಒಂಚೂರು ಒಂದು ರಾಗದಲ್ಲಿ ವಿವರಣೆ, ಹೀಗೆ ಮಾಡಿಕೊಂಡು ಅಷ್ಟಲಕ್ಷ್ಮಿಯರ ದರ್ಶನ. ಈಗ ಮೊದಲನೇ ಈ ಡಿಸೆಂಬರ್ ಫಸ್ಟೇ ನಾವು ಆದಿಲಕ್ಷ್ಮಿಯ ಸ್ವರೂಪವನ್ನು ಆರ್ ಬಿಯಲ್ಲಿ ಅರಳಿಸಾಗಿದೆ. ಈಗ ಅದೇ ಆರ್ ಬಿನಲ್ಲಿ ಅದಕ್ಕೆ ಆ ಮಹಾತಾಯಿಗೆ ನಿಮ್ಮೆಲ್ಲರ ಪರವಾಗಿ, ಇಡೀ ಪ್ರಪಂಚದ ಪರವಾಗಿ ಆದಿಲಕ್ಷ್ಮಿಗೆ ಆರ್ ಬಿಯಲ್ಲಿ ಮಂಗಳ ಮಾಡೋಣ. ನಮಸ್ಕಾರ.